ಸ್ನೇಹಿತರೆ ಕೆ ಸಿ ಶಿವಪ್ಪ ಅವರು ಬರೆದಿರುವಂಥ ಚಿತ್ತ ಚಿತ್ತಾರ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರುವಂಥ ಅದ್ಭುತವಾದ ಕಥೆ ಇದು ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಒಂದು ದೊಡ್ಡ ಐ ಟಿ ಕಂಪ್ನಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿರ್ತಾನೆ ಒಬ್ಬ ಅವನಿಗೆ ಬಡ್ತಿ ಸಿಕ್ಕಿರುತ್ತೆ ಅಂದರೆ ಪ್ರಮೋಷನ್ ಸಿಕ್ಕಿರುತ್ತೆ ಅವನಿಗೆ ಒಂದು ಚಾಳಿ ಇರುತ್ತೆ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಅಂತ ತೋರಿಸ್ಕೊಳ್ಳೋ ಅಂಥದ್ದು ಹಾಗೇ ಮಾಡ್ತಿರ್ತಾನೆ ಯಾರೇ ಅವನ ರೂಮ್ ಒಳಗೆ ಬರೋದಕ್ಕೆ ಮುಂಚೆ ನೋಡಿದ್ರೆ ಅವನು ಯಾವಾಗೂ ರಿಸೀವರ್ ಕಿವಿ ಹತ್ರ ಇರುತ್ತೆ ಯಾರ ಹತ್ರನೋ ಮಾತಾಡ್ತಿರೋ ಥರ ನಟಿಸ್ತಿರ್ತಾನೆ ಹಾಗೆ ಒಂದು ದಿನ ಯಾರೋ ಡೋರ್ ಬಡದಂಥಾಗತ್ತೆ ಓಪನ್ ಮಾಡಿ ಯಾರೋ ಅನಾಮಿಕ ಒಳಗೆ ಬರ್ತಾನೆ ಅವನು ತಲೆಯಲ್ಲೇ ಹಾಂ ಹಾಂ ಬನ್ನಿ ಅನ್ನೋ ರೀತಿ ಅವನಿಗೆ ಚೇರಲ್ಲಿ ಕೂತ್ಕೊಳ್ಳೋ ಥರ ಮಾಡಿ ಫೋನ್ನಲ್ಲೇ ಇರ್ತಾನೆ ಏನೋ ಮಾತಾಡ್ತಿರ್ತಾನೆ ಅದೆಲ್ಲ ದೊಡ್ಡ ವಿಷಯ ಅಲ್ಲ ಬಿಡಿ ನಾನು ನೋಡ್ಕೊಳ್ತೀನಿ ಅಂತ ಇವನು ಮಾತಾಡ್ತಾನೆ ಇರ್ತಾನೆ ಸರಿ ಒಂದೆರಡು ನಿಮಿಷ ಆದಮೇಲೆ ರಿಸೀವರನ್ನು ಕೆಳಗಿಟ್ಟು ಹೇಳಿ ಏನಾಗಬೇಕಿತ್ತು ಅಂತ ಕೇಳ್ತಾನೆ ಬಂದಂತಹ ಆ ಅನಾಮಿಕ ಏನು ಹೇಳ್ತಾನೆ ಗೊತ್ತಾ ಸರ್ ನಾನು ಟೆಲಿಕಾಮ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀನಿ ಇನ್ನೂ ಕನೆಕ್ಷನ್ನೇ ಕೊಟ್ಟಿಲ್ವಲ್ಲ ನಿಮ್ಮ ಲ್ಯಾಂಡ್ಲೈನ್ಗೆ ಅದನ್ನು ಕನೆಕ್ಷನ್ ಕೊಡೋದಕ್ಕೆ ಬಂದಿದ್ದೀನಿ ಅಂದಾಗ ಇವನ ಮುಖ ಪೆಚ್ಚಾಯ್ತಂತೆ ಅಂದರೆ ಇಲ್ಲದಿರೋದನ್ನು ತೋರ್ಸ್ಕೊಳ್ಳೋದಕ್ಕೆ ಹೋಗಿ ಸುಮಾರು ಜನ ಈ ರೀತಿ ಒಂದು ರೀತಿ ಕೆಲವ್ರು ಹೇಳ್ಬೋದು ಆಡು ಭಾಷೆಯಲ್ಲಿ ಶೋಕಿ ತೋರ್ಸೋಕ್ಕೆ ಹೋಗ್ತಾರೆ ಆದರೆ ಕೊನೆಗೆ ಮಂಗ ಆಗೋದು ನಾವೇ ಯಾಕೆ ಇಲ್ಲದ ಮುಖವಾಡವನ್ನು ಧರಿಸ್ಕೊಂಡು ಓಡಾಡಬೇಕು ಶಿವಪ್ಪ ಅವ್ರ ಕೊನೆಯಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ ನಮಗೆ ನಾವೇ ಮುಖವಾಳ ಧರಿಸ್ಕೊಂಡು ಮೋಸ ಮಾಡಿಕೊಂಡ್ರೆ ಅದರಿಂದ ದೊರಕೋ ಅಂಥ ಪ್ರಯೋಜನ ಆದರೂ ಏನು ಯೋಚಿಸ್ಬೇಕು